ಮಹೇಂದ್ರ ಪ್ರಕರಣದ ಮಾಹಿತಿ ಪಡೆದ ಹೋಮ್ ಮಿನಿಸ್ಟರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ನಿಂದನಾತ್ಮಕ ಪದ ಬಳಕೆ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಉಪೇಂದ್ರ ಉಪೇಂದ್ರ ಪ್ರಕರಣದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಹೋಮ್ ಮಿನಿಸ್ಟರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ನಿಂದನಾತ್ಮಕ ಪದವನ್ನು ಬಳಕೆ ಮಾಡಿ ಸದ್ಯ ಉಪೇಂದ್ರ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿವಿಪುರಂ ಎಸಿಪಿ ನೇತೃತ್ವದಲ್ಲಿ ತನಿಖೆ ನಡೆಯತಾ ಇರುವಂತದ್ದು ಪ್ರಕರಣದ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಹೋಮ್ ಮಿನಿಸ್ಟರ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಗೃಹ ಸಚಿವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಹಿರಿಯ ಅಧಿಕಾರಿಗಳು ಸದ್ಯ ಉಪೇಂದ್ರ ಪ್ರಕರಣದ ಬಗ್ಗೆ ಹೋಮ್ ಮಿನಿಸ್ಟರ್ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಇದುವರೆಗೂ ಏನೆಲ್ಲ ಆಗಿದೆ ಅನ್ನುವಂತ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳು ಗೃಹ ಸಚಿವರಿಗೆ ನೀಡಿದ್ದಾರೆ ನೆನ್ನೆ ಲೈವ್ ವಿಡಿಯೋದಲ್ಲಿ ಉಪೇಂದ್ರ ಅವರು ಒಂದು ಪದವನ್ನ ಬಳಕೆ ಮಾಡುತ್ತಾರೆ ಆ ಒಂದು ನಿಂದನಾರ್ಹ ಪದದ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೇಳಿಬರುತ್ತೆ ಜೊತೆಗೆ ಎರಡೆರಡು ಠಾಣೆಗಳಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ಚನ್ನಮ್ಮನ ಅಚ್ಚುಕಟ್ಟು ಠಾಣೆಯಲ್ಲಿ ಒಂದು ಪ್ರಕರಣ ಮತ್ತೊಂದು ಕಡೆ ಹಲಸೂರು ಗೇಟ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ ಇದರ ಬೆನ್ನಲ್ಲೇ ನಟ ಉಪೇಂದ್ರ ಅವರು ಸಾರಿಯನ್ನ ಕೂಡ ಕೇಳ್ತಾರೆ ಕ್ಷಮೆಯನ್ನ ಕೇಳಿ ತಮ್ಮ ಎಫ್ಬಿ ಅಲ್ಲಿ ಒಂದು ಪೋಸ್ಟ್ ಅನ್ನು ಹಾಕೊಳ್ತಾರೆ ಕ್ಷಮಿಸುವಂತಹ ದೊಡ್ಡ ಆತನ ಕೂಡ ನಿಮಗೆ ಇಲ್ವಾ ಹಾಗಿದ್ರೆ ಆ ಕ್ಷಮೆಗೂ ಕೂಡ ಅರ್ಹತೆ ಇಲ್ವಾ ಯಾಕೆ ಇಷ್ಟು ದ್ವೇಷ ಅಂತ ಹೇಳಿ ಅದಾದ ಬಳಿಕ ಕೂಡ ಆಕ್ರೋಶ ನಿಲ್ಲೋದಿಲ್ಲ ಯಾಕಂತ ಹೇಳಿದ್ರೆ ತಾವು ಬಳಸಿದಂತಹ ಪದ ನಿಜಕ್ಕೂ ಕ್ಷಮೆಗೆ ಅರ್ಹ ಅಲ್ಲ ನಿಂದನೆಯನ್ನ ಮಾಡಿದಿರಿ ಅದನ್ನ ನಿಜವಾಗ್ಲೂ ನಾವು ಸಹಿಸೋದಿಲ್ಲ ಅಂತ ಹೇಳಿ ಮತ್ತೊಂದು ಸಂಘಟನೆಯವರು ದೂರನ್ನ ಕೊಡ್ತಾರೆ ಇದಕ್ಕೆ ಕಠಿಣ ಕ್ರಮ ಆಗಲೇಬೇಕು ಅಂತ ಹೇಳಿ ಅದರ ಬೆನ್ನಲ್ಲೇ ಉಪೇಂದ್ರ ಅವರಿಗೆ ಒಂದು ನೋಟಿಸ್ ಅನ್ನು ಸರ್ವ್ ಮಾಡ್ತಾರೆ ಎಸಿಪಿ ನಾಗರಾಜ್ ಇವರು ಕೊಟ್ಟಂತಹ ನೋಟಿಸ್ ವಾಟ್ಸ್ಆಪ್ ಮೂಲಕ ರವಾನೆಯಾಗುತ್ತೆ ಆದರೆ ಅದನ್ನ ರಿಸೀವ್ ಮಾಡಿಕೊಂಡಂತಹ ಉಪೇಂದ್ರ ಅವರು ಇವತ್ತು ಹತ್ತುವರೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಏನು ಸೂಚನೆ ಕೊಟ್ಟಿರ್ತಾರೆ ಪೊಲೀಸರು ಅದನ್ನ ಪಾಲಿಸೋದಿಲ್ಲ ಇವತ್ತು ಬೆಳಗ್ಗೆ ವಿಚಾರಣೆಗೆ ಅವರು ಹಾಜರಾಗೋದಿಲ್ಲ ನಿನ್ನೆ ತಡರಾತ್ರಿವರೆಗೂ ಕೂಡ ಮನೆಯಲ್ಲೇ ಇದ್ದ ಅಂದ್ರೆ ಕತ್ರಿಗುಪ್ಪೆ ಮನೆಯಲ್ಲೇ ಇದ್ದಂತಹ ಉಪೇಂದ್ರ ಅವರು ಬೆಳಗ್ಗೆಯಿಂದ ಅವ್ರ ನಾಪತ್ತೆಯಾಗ್ತಾರೆ ಎಲ್ಲಿ ಹೋದ್ರು ಯಾಕೆ ಹೋದ್ರು ಅದು ಯಾವುದು ಕೂಡ ಗೊತ್ತಿಲ್ಲ ಜೊತೆಗೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿರೋದ್ರಿಂದ ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಉಪೇಂದ್ರ ಅವರು ನಾಪತ್ತೆಯಾಗಿದ್ದಾರಾ ಅನ್ನುವಂತಹ ಹತ್ತು ಹಲವು ಪ್ರಶ್ನೆಗಳು ಎದುರಾಗ್ತಾ ಇದೆ ಸೊ ಅದರ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಎಸಿಪಿ ನಾಗರಾಜ್ ಅವರ ತಂಡ ಮನೆಗೆ ಹೋಗುತ್ತೆ ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಉಪೇಂದ್ರ ಅವರ ಮನೆಯವರಿಗೆ ನೋಟಿಸ್ ಅನ್ನ ಕೊಡ್ತಾರೆ ಈ ರೀತಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದ್ರೆ ಅವರು ಹಾಜರಾಗಿಲ್ಲ ಕಠಿಣ ಕ್ರಮವನ್ನ ಜರುಗಿಸುವ ಮುನ್ನ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಹೇಳಿ ಅಂತ ಹೇಳಿ ನೋಟಿಸ್ ಅನ್ನ ಸರ್ವ್ ಮಾಡಿ ಬಂದಿದ್ದಾರೆ ಅದರ ಜೊತೆಗೆ ಅದರ ಕಂಪ್ಲೀಟ್ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳು ಹೋಮ್ ಮಿನಿಸ್ಟರ್ಗೆ ಕೊಟ್ಟಿದ್ದಾರೆ